ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಎಮ್ ರೂಪಾಕ್ಷ್. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಮತ್ತೆ 10 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಈ ಕ್ವಶನ್ಸ್ ಎಲ್ಲ ಏನಿದೆ ಅಂದರೆ 2018 ಕ್ವಶನ್ ಪೇಪರಿಂದ ಬಂದಿದೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಸುಧಾ ಮತ್ತು ರಾಧಾ ಅವರ ಸಂಬಳ 6:7 ಅನುಪಾತದಲ್ಲಿದ್ದರೆ ಇಬ್ಬರ ಸಂಬಳವು ರು 3,000 ಹೆಚ್ಚಾದರೆ ಅನುಪಾತವು 8:9 ಆಗುತ್ತದೆ. ಹಾಗಿದ್ದರೆ ರಾಧಾ ಅವರ ಸಂಬಳ ಎಷ್ಟು ಅಂತ. ಸೊ ನೋಡ್ರಿ, ರಾಧಾ ಮತ್ತು ಸುಧಾ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಸಂಬಳ ಎಷ್ಟಿದೆಯಪ್ಪ ಅಂದರೆ 6:7. ಸೊ ಇಬ್ಬರು ಸಂಬಳನ 3,000 ರೂಪಾಯಿ ಜಾಸ್ತಿ ಮಾಡಿದಾಗ ಅವರ ಅನುಪಾತ ಎಷ್ಟಾಗುತ್ತಪ್ಪ ಅಂದರೆ ಸಂಬಳದ್ದು 8:9 ಆಗುತ್ತೆ. ಹಾಗಾದರೆ ರಾಧಾ ಅವರ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಸುಧಾ ಮತ್ತು ರಾಧಾ, ಸೊ ಅವ್ರ ಮೊದಲು ಸಂಬಳ ಎಷ್ಟಿದೆಯಪ್ಪ ಅನುಪಾತ? 6:7. ಆಮೇಲೆ ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ 3,000 ರೂಪಾಯಿ ಜಾಸ್ತಿ ಮಾಡ್ತಾರೆ. 3,000 ರೂಪಾಯಿ ಜಾಸ್ತಿ ಮಾಡಿದಾಗ ಇಬ್ರಿಗೂ 3,000 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅವಾಗ ಅವರ ಅನುಪಾತ ಏನಾಗುತ್ತೆ? 8:9 ಹಾಗಾದರೆ ರಾಧಾ ಅವರ ಸಂಬಳ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಪ್ರತಿಯೊಬ್ಬರಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? 3,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಈಗ ನೋಡ್ರಿ, ಇಲ್ಲಿ ಫಸ್ಟ್ 6 ಪಾರ್ಟ್ ಇತ್ತು, ನೆಕ್ಸ್ಟ್ ಬಂದಾಗ ಎಷ್ಟಾಯಿತು? 8 ಪಾರ್ಟ್ ಆಯಿತು. ಇಲ್ಲಿ 7 ಪಾರ್ಟ್ ಇತ್ತು, ನೆಕ್ಸ್ಟ್ ಬಂದಾಗ ಎಷ್ಟಾಗಿದೆ? 9 ಪಾರ್ಟ್ ಆಗಿದೆ. ಅಂದರೆ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗಿದೆ? ಎರಡೂ ಕಡೆಯಿಂದ ಯೂನಿಫಾರ್ಮ್ ಆಗಿ 2 ಪಾರ್ಟ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ 2 ಪಾರ್ಟ್ ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಇಲ್ಲಿ ಈಕ್ವೇಷನ್ನ ತೊಗೋಬೋದು. ಯಾವ ಥರ ಅಂದರೆ, ಈಗ 2 ಪಾರ್ಟ್ ಈಕ್ವಲ್ ಟು 3,000 ಆದರೆ 7 ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ, ಯಾಕಂದರೆ ಅವರು ರಾಧಾರವರ ಸ್ಯಾಲ್ರಿ ಕೇಳಿದ್ದಾರೆ. ಹಾಗಾಗಿ 7 ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ತೊಗೋಬೋದು. ಸೊ ನೋಡಿರಿ, 2 ಪಾರ್ಟ್ಸ್ ಈಕ್ವಲ್ ಟು 3,000 ಆದರೆ 7 ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 3,000 × 7/2. 2 × 2 = 15. ಸೊ 2 × 0 = 1,500 ಆಯಿತು. 15 × 7 ಎಷ್ಟಾಗತ್ತಪ್ಪ? 105. ನೆಕ್ಸ್ಟ್ 2 × 0 ಅಂದರೆ ಎಷ್ಟಾಯಿತಪ್ಪ? 10,500 ರೂಪಾಯಿ ಆಯಿತು. ಸೊ ಆನ್ಸರ್ ಏನಾಗುತ್ತಂದರೆ 10,500 ಆಯಿತು. ಸೊ ನೋಡಿರಿ, ಕಂಪ್ಯಾರಿಸನ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಂಪಲ್ಲಾಗಿ ಬರುತ್ತೆ. ನಾನು ಯಾಕೆ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿಲ್ಲ ಅಂದರೆ, ಇಲ್ಲಿ ಚೇಂಜಸ್ ಏನಾಗಿದೆ ಅಂದರೆ ಯೂನಿಫಾರ್ಮಿಟಿ ಆಗಿದೆ. ಯೂನಿಫಾರ್ಮ್ ಇಲ್ಲದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ LCM ತೊಗೋಬೇಕಾಗುತ್ತೆ. ಸೊ ಅದೊಂಥರ ಲೆಂದಿ ಪ್ರೊಸೀಜರ್ ಆಗುತ್ತೆ. ಸೊ ಇನ್ ಕೇಸ್ ಈ ಥರ ಇದ್ದಾಗ ನೀವೇನು ಮಾಡಿರಿ, ಇದೇ ಮೆಥಡ್ನ ಅಪ್ಲೈ ಮಾಡಿರಿ. ಅವಾಗ ನಿಮ್ಗೆ ಭಾಳ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ 10,500 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ತ್ರಿಕೋನದ 2 ಕೋನಗಳು 70° ಮತ್ತು 40° ಇದ್ದರೆ 3ನೇ ಕೋನವನ್ನು ಕಂಡುಹಿಡ್ರಿ. ಸೊ ನೋಡಿರಿ, ತ್ರಿಕೋನದ ಕೋನಗಳು ಏನಿದಾವಪ್ಪ ಅಂದರೆ, 1 70° ಇದೆ, 1 40° ಇದೆ, 3ನೇ ಕೋನವನ್ನು ಕಂಡುಹಿಡಿಬೇಕು. ಸೊ ನಾನು ನಿಮಗೆ ನಿನ್ನೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ, ಏನಂದರೆ n-2 × 180 ಅಂತ. ಸೊ ಏನು ಎನ್ ಅಂದರೆ ಇಲ್ಲಿ ಬಾಹುಗಳು, ಎಷ್ಟು ಬಾಹುಗಳು ಅಥವಾ ಕೋನಗಳಿದೆ ಅದನ್ನು ನಾವೇನಂತ ಕರಿತೀವಿ, ಎನ್ ಅಂತ ಕರಿತೀವಿ. −2 × 180. ಸೊ ನಿಮಗೆ ತ್ರಿಕೋನದ ಕೋನಗಳ ಮೊತ್ತ ಗೊತ್ತಿಲ್ಲ ಅಂದರೆ ಈ ಫಾರ್ಮುಲಾ ನೆನ್ಪಿಟ್ಬೋದು. ಇದು ತ್ರಿಕೋನಕ್ಕೂ ಬರುತ್ತೆ, ಚತುರ್ಭುಜಕ್ಕೂ ಬರುತ್ತೆ, ಪಂಚಭುಜಕ್ಕೂ ಬರುತ್ತೆ. ಸೊ ಇಲ್ಲಿ ತ್ರಿಕೋನ ಎಣ್ ಇದ್ದಲ್ಲಿ ಏನಾಗುತ್ತೆ? ಇಲ್ಲಿ 3 ಬರುತ್ತೆ, ಯಾಕಂದರೆ ತ್ರಿಕೋನ, ಹಾಗಾಗಿ 3 ಬರುತ್ತೆ, 3 ಕೋನಗಳು. ಸೊ 3 − 2 × 180 ಹಾಗಾದರೆ ಎಷ್ಟಾಯ್ತಪ್ಪ ಕೋನಗಳು? 180 ಆಯಿತು. ಸೊ ತ್ರಿಕೋನ ಈಸಿ ಇರೋದ್ರಿಂದ ನೀವೆಲ್ಲ ತ್ರಿಕೋನಗಳ ಒಳಗಿನ ಮೊತ್ತ ಎಷ್ಟಂತ ಹೇಳ್ತೀರಿ? 180° ಅಂತ ಹೇಳ್ತೀರಿ. ಅದೇ ಷಟಸ್ಥ ಪಂಚ ಏನಂದರೆ ಚತುರ್ಭುಜ ಪಂಚಭುಜ ಈ ಥರ ಬಂದಾಗ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಎಷ್ಟಿದೆ ಅಂತೇಳಿ. ಅದಕ್ಕೋಸ್ಕರ ಈ ಫಾರ್ಮುಲಾ ನೆನ್ಪಿಟ್ಕೊಂಬಿಟ್ರೆ ನಿಮಗೆ ಆ ಕನ್ಫ್ಯೂಷನ್ಸ್ ಬರಲ್ಲ. ಸೊ ನೋಡಿರಿ, ತ್ರಿಕೋನ 3 ಕೋನಗಳ ಮೊತ್ತ ಎಷ್ಟಾಗುತ್ತಂದರೆ 180 ಆಗುತ್ತೆ. ಬಟ್ ನಮಗಿಲ್ಲಿ ಆಲ್ರೆಡಿ 2 ಕೋಣ ಕೊಟ್ಟಿದ್ದಾರೆ, ಇನ್ನೇನು ಕಂಡುಹಿಡಿಬೇಕು? ಇನ್ನೊಂದು ಕಂಡುಹಿಡಿಬೇಕು. ಸೊ 2 ಕೋಣಗಳ ಮೊತ್ತ ಎಷ್ಟಾಗುತ್ತೆ ನೋಡಿರಿ? 70 + 40 ಕೂಡಿಸಿದ್ರೆ ಎಷ್ಟಾಯಿತು? 110 ಆಯಿತು. ಸೊ 70 + 40 ಕೂಡಿಸಿದ್ರೆ 110 ಆಯಿತು. ಈಗ 3ನೇ ಕೋಣ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು? 180 × 110 ಕಳಿಬೇಕು. ಸೊ 180 × 110 ಕಳೆದ್ರೆ ನಿಮಗೆ ಎಷ್ಟು ಉಳಿಯುತ್ತೆ? ಅಗೇನ್ 70° ಉಳಿಯುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 70° ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 182 ರ ಲಸಾ 182 ಆಗಿದೆ, ಅವುಗಳ ಮಸಾ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಕ್ವಶನ್ ತುಂಬ ಸಿಂಪಲ್ ಆಗಿದೆ, ಇದನ್ನು ನೀವು ನೋಡಿದ ತಕ್ಷಣ ಕಂಡುಹಿಡಿಯಬಹುದು ಆನ್ಸರ್ ಏನಂತೇಳಿ. ಇದರಲ್ಲಿ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಸೊ ಏನು ಕೇಳಿದ್ದಾರೆ, 22 × 182 ಲಸಾ ಎಷ್ಟಾಗಿದೆ ಅಂತೇಳಿದರೆ 182 ಅಂತ ಹೇಳಿದ್ದಾರೆ. ಈಗ ನಿಮಗೆ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಮಸಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಮಸಾ ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಒಂದು ಸರಿ ನೋಡಿರಿ, ಇಲ್ಲಿ 26 × 182 ಇದೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಿದೆ ಅಂದರೆ, ಫಸ್ಟು 29. 29ಯಿಂದ ನಿಮ್ಗೆ 26 ಡಿವೈಡ್ ಮಾಡೋಕ್ಕಾಗತ್ತಾ? ಆಗಲ್ಲ, ಯಾಕಂದರೆ 29 26ಕ್ಕಿಂತ ದೊಡ್ಡದು. ನೆಕ್ಸ್ಟ್ 14, ನೆಕ್ಸ್ಟ್ ಇರೋದು 17. 17ರಿಂದ 26 ಡಿವೈಡ್ ಆಗುತ್ತಾ? ಆಗಲ್ಲ, ಯಾಕಂದರೆ 17² = 34. ಹಾಗಾಗಿ 26ರಿಂದ ಡಿವೈಡ್ ಆಗಲ್ಲ. ಯಾವುದು? 17ರಿಂದ 26 ಡಿವೈಡ್ ಆಗಲ್ಲ. ಹಾಗಾಗಿ ಈ ಆಪ್ಷನ್ ಕೂಡ ಹೋಯಿತು. ನೆಕ್ಸ್ಟ್ ನೋಡಿರಿ,
14 14 ಎರಡಲೇ 28 ಸೊ ಇಲ್ಲೇನಿದೆ 26 ಇದೆ ಹಾಗಾಗಿ 14 ಕೂಡ ಆಗಲ್ಲ ಇನ್ನು ಉಳಿದಿರೋ ಒಂದೇ ಒಂದೇ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 4 13 13 ಇಂದ ನಿಮಗೆ 26 ಕೂಡ ಡಿವೈಡ್ ಆಗುತ್ತೆ 180 ಕೂಡ ಡಿವೈಡ್ ಆಗುತ್ತೆ ಯಾಕಂದರೆ ಕ್ವಶನಲ್ಲಿ ನೋಡಿರಿ 26 ಮತ್ತು 182 ಸಹ 182 ಅಂತ ಹೇಳಿದ್ದಾರೆ ಅಂದರೆ ಈ 26 ಮತ್ತು 182 ಏನಿದೆಯಲ್ಲ 182 182 ಡಿವೈಡ್ ಆಗುತ್ತೆ ಮತ್ತು 26 ಡಿವೈಡ್ ಆಗುತ್ತೆ ಹಾಗಾಗಿ 26 13 ಡಿವೈಡ್ ಮಾಡುತ್ತಂದರೆ ಖಂಡಿತವಾಗ್ಲೂ 182 ಕೂಡ ಡಿವೈಡ್ ಮಾಡುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 13 ಆಗುತ್ತೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ಈ ಥರ ಕ್ವಶನ್ ಬಂದಾಗ ಜಸ್ಟ್ ನೀವೇನು ಮಾಡಿರಿ ಆಪ್ಷನ್ ವೆರಿಫಿಕೇಷನ್ ಮಾಡ್ತಾ ಹೋಗ್ರಿ ಒಂದೊಂದೇ ಎಲಿಮಿನೇಟ್ ಆಗುತ್ತೆ ಸೊ ನೋಡಿರಿ ಎಷ್ಟು ಬೇಗ ಎಲಿಮಿನೇಟ್ ಆಗುತ್ತಂದರೆ ವಿತಿನ್ 5-6 ಸೆಕೆಂಡಲ್ಲೇ ಎಲಿಮಿನೇಟ್ ಆಗುತ್ತೆ ಸೊ ನೀವು ಅದೇ ಮಸ ಕ್ಯಾಂಡಿಡೇಟ್ ಹೋದರೆ ನಿಮಗೆ ಒಂದು ಅಟ್ಲೀಸ್ಟ್ 20-25 ಸೆಕೆಂಡ್ಸ್ ಬೇಕಾಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ 13 ಆಗುತ್ತೆ ಸೊ ಆನ್ಸರ್ ನೋಡಿರಿ ಆಪ್ಷನ್ ನಂಬರ್ 4 13 ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ 65 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 14 ಒಂದು ಪೂರ್ಣಾಂಕವಾಗಬೇಕಂದರೆ ಎಕ್ಸ್ನ ಕನಿಷ್ಠ ಮೌಲ್ಯ ಅಂತ ಕೇಳಿದ್ದಾರೆ ಸೊ ನೋಡಿರಿ 65 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 14 ಇದು ಒಂದು ಪೂರ್ಣಾಂಕ ಆಗಬೇಕು ಕನಿಷ್ಠ ಅಂತ ಹೇಳಿದ್ದಾರೆ ಗರಿಷ್ಠ ಅಂದರೆ ನಾವು ಜಾಸ್ತಿ ನಂಬರ್ ತೊಗೋಬೋದಿತ್ತು ಕನಿಷ್ಠ ಅಂತ ಹೇಳಿದಾಗ ನಾವು ಇಲ್ಲಿ ಪೂರ್ಣಾಂಕ ಏನಾಗಬೇಕಾಗುತ್ತೆ ಅಂದರೆ 1 ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ಇದನ್ನು ಕನಿಷ್ಠ ಅಂತ ಹೇಳಿದ್ದಕ್ಕೆ ನಾನು 1 ಅಂತ ತೊಗೊಳ್ತೀನಿ ಅದಕ್ಕೆ 65 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 14 ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡ್ತೀನಿ ಯಾಕಂದರೆ ನಮಗೆ ಕನಿಷ್ಠ ಅಂತ ಹೇಳಿದ್ದಾರೆ ಕನಿಷ್ಠ ಮೌಲ್ಯ ಅಂತ ಹೇಳಿದಾಗ ಯಾವಾಗಲೂ ನೀವು ಕನಿಷ್ಠವಾಗಿರೋ ಸಂಖ್ಯೆ ಯಾವುದು 1 ತೊಗೋಬೋದು ಕೆಲವೊಬ್ರು ಕೇಳ್ಬೋದು ಸರ್ 0 ತೊಗೋಬೋದಲ್ಲ ಅಂತ ಸೊ 0 ತೊಗೊಂಡ್ರೆ ಏನಾಗುತ್ತೆ ನೋಡಿರಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು 14 ಮಾಡಿದಾಗ 0 ಇಂಟು ಎನಿಥಿಂಗ್ ಮಾಡಿದರೆ ಏನಾಗುತ್ತೆ ಅಂದರೆ ಆನ್ಸರ್ 0 ಆಗುತ್ತೆ ಹಾಗಾಗಿ ನಾವು 0 ಕನ್ಸಿಡರ್ ಮಾಡೋಕ್ಕಾಗಲ್ಲ 1 ಕನ್ಸಿಡರ್ ಮಾಡ್ತೀವಿ ಯಾಕಂದರೆ 0 ನೀವು ಏನೇ ಗುಣಿಸಿದ್ರೂ ನಿಮ್ಗೆ ಉತ್ತರ ಏನು ಬರುತ್ತಪ್ಪ ಅಂದರೆ 0 ಬರುತ್ತೆ ಹಾಗಾಗಿ ಇಲ್ಲಿ 0 ತೊಗೊಳ್ಳಲ್ಲ ಇಲ್ಲೇನು ತೊಗೋತೀವಿ ನಾವು 1 ತೊಗೋತೀವಿ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸೊ ನೋಡಿರಿ 65 ಈಸ್ ಈಕ್ವಲ್ ಟು 1 ಇಂಟು ಎನಿಥಿಂಗ್ ಏನಾಗುತ್ತೆ ಅದೇ ನಂಬರ್ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 14 ಆಯಿತು ಸೊ ನಾನು ಈಗೇನು ಕಂಡುಹಿಡಿಬೇಕು ಎಕ್ಸ್ ಬೆಲೆ ಕಂಡುಹಿಡಿಬೇಕು ಹಾಗಾಗಿ ಈ 14 ಈ ಕಡೆ ಕಳಿಸ್ತೀನಿ ಇಲ್ಲಿ ನೋಡಿರಿ ಇಲ್ಲಿ ನೆಗೆಟಿವ್ ಇದೆ ಈ ಕಡೆ ಬಂದರೆ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು 65 ಪ್ಲಸ್ 14 ಆಯಿತು ಅಂದರೆ ಎಷ್ಟಾಗತ್ತಪ್ಪ 79 ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 79 ಆಗುತ್ತೆ ಈ ಕ್ವಶನ್ನ ನೀವು ಈ ಇಕ್ವೇಷನ್ ಇಲ್ಲದೆ ಕೂಡ ಸಾಲ್ವ್ ಮಾಡ್ಬೋದು ಯಾವತ್ತದಂದರೆ 65 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 14 ಈಗ ನೋಡಿರಿ ನಿಮಗೆ ಕನಿಷ್ಠ ಮೌಲ್ಯ ಅಂತ ಹೇಳಿದ್ದಾರೆ ಕನಿಷ್ಠ ಅಂದರೆ 1 ಇಲ್ಲಿ 1 ಆಗಬೇಕಂದ್ರೆ ಯಾವ ಅಂಕಿ ಮಾಡಿ ಆ್ಯಡ್ ಮಾಡಿದ್ರೆ ನಿಮಗೆ 1 ಆಗುತ್ತೆ ಫಸ್ಟ್ ಆಪ್ಷನ್ ವೆರಿಫಿಕೇಷನ್ ಮಾಡ್ತಾ ಹೋಗ್ರಿ ಇಲ್ಲಿ ಮೈನಸ್ 1 ಇದೆ ಮೈನಸ್ 1 ಆ್ಯಡ್ ಮಾಡಿದ್ರೆ ಏನಾಯಿತು ಮೈನಸ್ 15 ಆಯಿತು ಮೈನಸ್ 15 ನೀವು 65 ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಮೈನಸ್ 5 ಬರುತ್ತೆ ನೆಕ್ಸ್ಟ್ 1 ಇದೆ ಮೈನಸ್ ಫಿಫ್ಟೀನಿಂದ 65 ಡಿವೈಡ್ ಆಗಲ್ಲ ಹಾಗಾಗಿ ಈ ಆಪ್ಷನ್ ಆಗಲ್ಲ ನೆಕ್ಸ್ಟ್ ನೋಡಿರಿ 1 ಇದೆ 1 ನೀವು ಮೈನಸ್ 14 ಕಳೆದ್ರೆ ಎಷ್ಟಾಯಿತು ಮೈನಸ್ 13 ಆಯಿತು ಆಗ ಆನ್ಸರ್ ಎಷ್ಟು ಬರುತ್ತೆ ಮೈನಸ್ 15 ಬರುತ್ತೆ ಮೈನಸ್ 5 ಬರುತ್ತೆ ಸೊ ಮೈನಸ್ 5 ಅದೇ ಕನಿಷ್ಠ ಆಯಿತು ಬಟ್ ನಮಗೇನು ಹೇಳಿದರೆ ಪಾಸಿಟಿವ್ ಇರಬೇಕು ಹಾಗಾಗಿ 1 ಬರಬೇಕು ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟು ಮೈನಸ್ 51 ಇದೆ ಮೈನಸ್ 51 ಮಾಡಿದರೆ ಎಷ್ಟಾಗುತ್ತೆ ಮೈನಸ್ 65 ಆಗುತ್ತೆ ಮೈನಸ್ 65 ಆದರೆ ಮೈನಸ್ 1 ಆಗುತ್ತೆ ನಮಗೆ ಆನ್ಸರ್ ಮೈನಸ್ ಬೇಡ ಯಾಕಂದರೆ ಪೂರ್ಣಾಂಕ ಅಂತ ಹೇಳಿದರೆ ಆನ್ಸರ್ ಏನು ಬೇಕು ಪ್ಲಸ್ 1 ಬೇಕು ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ನೋಡಿರಿ 79 ಇದೆ 79 ನಿಮ್ಮ 14 ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ 65 ಉಳಿಯುತ್ತೆ 65 ಡಿವೈಡ್ ಮಾಡಿದ್ರೆ 1 ಬರುತ್ತೆ ಹಾಗಾಗಿ ಅದೇನಾಗುತ್ತಪ್ಪ ಅಂದರೆ ಪೂರ್ಣಾಂಕ ಆಗ್ತದೆ ಸೊ ಈ ಥರ ನೀವು ಈ ಮೆಥಡಲ್ಲಾದರೂ ಮಾಡಿರಿ ಅಥವಾ ಆಪ್ಷನ್ ವೆರಿಫಿಕೇಷನಲ್ಲಾದರೂ ಮಾಡಿರಿ ಬಟ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 79 ಬರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಝಡ್ ಪೂರ್ವಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದು ಎ ಬಿಂದುವನ್ನು ತಲುಪುತ್ತಾನೆ ಅಲ್ಲಿಂದ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆದು ಬಿ ಬಿಂದುವನ್ನು ತಲುಪುತ್ತಾನೆ ತದನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಸಿ ಬಿಂದುವನ್ನು ತಲುಪಿ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದು ಡಿ ಬಿಂದುವನ್ನು ತಲುಪುತ್ತಾನೆ ಡಿ ಬಿಂದುವಿನಲ್ಲಿ ಝಡ್ ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾವೇನು ಮಾಡೋಣ ಅಂದರೆ ಫಸ್ಟು ಡೈರೆಕ್ಷನ್ಸ್ ಹಾಕ್ಬಿಡೋಣ ಸೊ ನೋಡಿರಿ ಡೈರೆಕ್ಷನ್ಸ್ ಏನಿದೆ ಅಂದರೆ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಾಯುವೆ ಸೊ ಇದು ಈಶಾನ್ಯ ವಾಯುವೆ ನೈಋತ್ಯ ಆಮೇಲೆ ಆಗ್ನೇಯ ಸೊ ಇದು ದಿಕ್ಕುಗಳಾಯಿತು ಫಸ್ಟ್ ಒಂದನೇ ಕೇಸಿಂದ ಸ್ಟಾರ್ಟ್ ಮಾಡೋಣ ಝಡ್ ಪೂರ್ವಕ್ಕೆ ತಿರುಗಿ ಸೊ ನಾನು ನೋಡಿರಿ ಪೂರ್ವಕ್ಕೆ ತಿರುಗಿನಿ ಪೂರ್ವಕ್ಕೆ ಅಂದರೆ ಈ ಕಡೆ ಫೇಸ್ ಮಾಡಿದ್ದೀನಿ ಪೂರ್ವದ ಕಡೆ ತಿರುಗಿ 5 ಕಿಲೋಮೀಟರ್ ನಡೀತಾನೆ ಸೊ ಇಲ್ಲಿಂದ ಏನು ಮಾಡ್ತಾನಪ್ಪ ನಡೆದು 5 ಕಿಲೋಮೀಟರ್ ನಡೀತಾನೆ ಯಾವ ಬಿಂದುಗೆ ಬರ್ತಾನೆ ಎ ಬಿಂದುಗೆ ಬರ್ತಾನೆ ಸೊ ಇದು 5 ಕಿಲೋಮೀಟರ್ ನೆಕ್ಸ್ಟ್ ಏನು ಮಾಡ್ತಾನಂದರೆ ಅಲ್ಲಿಂದ ಎಡಕ್ಕೆ ಸೊ ನೋಡಿರಿ ನಾನು ಇಲ್ಲಿದ್ದೀನಿ ನನ್ನಿಂದ ಎಡಕ್ಕೆ ಅಂದರೆ ಈ ಕಡೆ ಉತ್ತರ ದಿಕ್ಕಿಗೆ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಒಂಚೂರು ಕೆಳಗೆ ತೊಗೋತೀನಿ ಸೊ ಇಲ್ಲಿ ಏಗೆ ಬಂದ 5 ಕಿಲೋಮೀಟರ್ ಆಯಿತು ಇಲ್ಲಿಂದ ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಹೋಗ್ತಾನಪ್ಪ 4 ಕಿಲೋಮೀಟರ್ ಹೋಗ್ತಾನೆ ಯಾಕಂದರೆ
ಉತ್ತರಕ್ಕೆ ಹೋಗ್ತಾನೆ, ಇಲ್ಲಿ ಏನಾಗುತ್ತೆ ಬಿ ಬಿಂದುನ ತಲುಪ್ತಾನೆ. ಸೊ 4 ಕಿಲೋಮೀಟರ್ ನಡೆದು ಬಿ ಬಿಂದುವನ್ನು ತಲುಪುತ್ತಾನೆ, ತದನಂತರ ಬಲಕ್ಕೆ ತಿರುಗಿ. ಸೊ ನೋಡ್ರಿ, ನಾನೀಗ ಉತ್ತರಕ್ಕೆ ಇದ್ದೀನಿ ಅಂತ ತಿಳ್ಕೊರಿ. ತದನಂತರ ಬಲಕ್ಕೆ ತಿರುಗಿ ಅಂದರೆ ನನ್ನ ಬಲ ಯಾವುದಾಗುತ್ತೆ, ಈ ಕಡೆ ಆಗುತ್ತೆ. ತದನಂತರ ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ನಡೀತಾನೆ, 3 ಕಿಲೋಮೀಟರ್ ನಡೀತಾನೆ. ಸೊ 3 ಕಿಲೋಮೀಟರ್ ನಡೆದ, ನೆಕ್ಸ್ಟ್ ಏನು ಮಾಡ್ದ ಅಂದರೆ ಇಲ್ಲಿ ಬಂದು ಏನು ಮಾಡ್ತಾನೆ, ಸಿ ಬಿಂದುವಿಗೆ ಬರ್ತಾನೆ, ಸಿ ಬಿಂದುವನ್ನು ತಲುಪಿದನು. ನಂತರ ಬಲಕ್ಕೆ ತಿರುಗಿ, ಈಗ ನೋಡ್ರಿ ಮತ್ತೆ ಯಾವ ದಿಕ್ಕಿಗಿದ್ದಾನೆ, ಪೂರ್ವ ದಿಕ್ಕಿಗಿದ್ದಾನೆ. ನಾನು ಪೂರ್ವ ದಿಕ್ಕು ಫೇಸ್ ಮಾಡ್ತಿದ್ದೀನಿ ಅನ್ಕೋರಿ, ನನ್ನ ಬಲ ಏನಾಗುತ್ತೆ ಈ ಕಡೆ ಆಗುತ್ತೆ ಅಂದರೆ ಕ್ಯಾಮ್ರಾ ಕಡೆ. ಸೊ ಇದೇನಾಗುತ್ತೆ, ಕೆಳಗಡೆ ಬರುತ್ತೆ. ಕೆಳಗಡೆ ಅಂದರೆ ಎಲ್ಲಿಗೆ ಬರುತ್ತೆ, ದಕ್ಷಿಣ ದಿಕ್ಕಿಗೆ ಬರುತ್ತೆ. ಸೊ ಹಾಗಾದರೆ ತದನಂತರ ಬಲಕ್ಕೆ ತಿರುಗಿ ಎಲ್ಲಿಗೆ ಬರ್ತಾನೆ, ದಕ್ಷಿಣ ದಿಕ್ಕಿಗೆ ಬಂದು ಎಷ್ಟು ಕಿಲೋಮೀಟರ್ ನಡೀತಾನೆ, 10 ಕಿಲೋಮೀಟರ್ ನಡೀತಾನೆ. ಬಂದು ಏನು ಯಾವ ದಿಕ್ಕನ್ನು ತಲುಪ್ತಾನಪ್ಪ, ಇಲ್ಲಿ ಯಾವ ಪಾಯಿಂಟ್ನ, ಡಿ ಪಾಯಿಂಟ್ನ ತಲುಪ್ತಾನೆ. ಹಾಗಾದರೆ ಡಿ ಬಿಂದುವಿನಲ್ಲಿ ಜಡ್ ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಸೊ ಡಿ ಬಿಂದುವಿನಲ್ಲಿ ಜಡ್ ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನಪ್ಪ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಯಾಕಂದರೆ ಅವನು ದಕ್ಷಿಣ ಕಡೆ ನಡ್ಕೊಂಡು ಹೋಗಿದ್ದಾನೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ದಕ್ಷಿಣ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 210 ಮತ್ತು 250 ಮೀಟರ್ ಉದ್ದದ ಎರಡು ರೈಲುಗಳು 130 ಕಿಲೋಮೀಟರ್ ಮತ್ತು 110 ಕಿಲೋಮೀಟರ್ ವೇಗದಲ್ಲಿ ಸಮಾನಾಂತರ ಹಳಿಗಳ ಮೇಲೆ ಚಲಿಸುತ್ತವೆ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸುತ್ತವೆ. ಈ ಎರಡೂ ರೈಲುಗಳು ಸಂಪೂರ್ಣವಾಗಿ ಪರಸ್ಪರ ಹಾದು ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ? ಸೊ ನೋಡ್ರಿ, ಇಲ್ಲಿ ಆಲ್ರೆಡಿ ನಿಮ್ಗೇನು ಕೊಟ್ಟಿದ್ದಾರೆ, ಟ್ರೈನ್ ಲೆಂತ್ ಕೊಟ್ಟಿದ್ದಾರೆ ಮತ್ತು ಸ್ಪೀಡ್ ಕೊಟ್ಟಿದ್ದಾರೆ. ನೀವೇನು ಕಂಡುಹಿಡಿಬೇಕಪ್ಪ, ಟೈಮ್ ಕಂಡುಹಿಡಿಬೇಕು ಅಂದರೆ ಸಮಯ ಕಂಡುಹಿಡಿಬೇಕು. ಸಮಯ ಕಂಡುಹಿಡಿಯೋಕೆ ನಿಮಗೆ ಫಾರ್ಮುಲಾ ಏನಿದೆ, ಸಮಯ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ. ಸೊ ಫಸ್ಟ್ ನೋಡ್ರಿ, ನಾವು ದೂರ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡ್ರಿ, ಇದು ರೈಲಿನ ಮೇಲೆ ಸಮಸ್ಯೆ ಇರೋದ್ರಿಂದ ಇಲ್ಲಿ ಒಂದು ಟ್ರೈನು ಇನ್ನೊಂದು ಟ್ರೈನ್ ಪಾಸ್ ಆಗುತ್ತಂದರೆ ಯಾವಾಗಲೂ ದೂರ ಅಥವಾ ದೂರ ಏನಾಗ್ತದೆ ಅಂದರೆ ಆ ಎರಡು ಟ್ರೈನ್ಗಳ ಉದ್ದ ಆಗ್ತದೆ. ಸೊ ನೋಡ್ರಿ, ಈಗ ಟ್ರೈನು ಒಂದೇ ದಿಕ್ಕಿನಲ್ಲಾದರೂ ಪಾಸ್ ಆಗಲಿ ಅಂದರೆ ಒಂದೇ ದಿಕ್ಕಿನಲ್ಲಿ ಪಾಸ್ ಆದರೂ ಅದ್ರ ದೂರ ಏನಾಗುತ್ತೆ ಅಂದರೆ ಟ್ರೈನುಗಳ ಉದ್ದ ಆಗುತ್ತೆ. ಅದೇ ವಿರುದ್ಧ ದಿಕ್ಕಿನಲ್ಲೂ ಪಾಸ್ ಆದರೂ ಕೂಡ ಅದು ಏನಾಗ್ತದೆ ಅಂದರೆ ಟ್ರೈನುಗಳ ಉದ್ದ ಆಗ್ತದೆ. ಹಾಗಾಗಿ ಇಲ್ಲಿ ದೂರ ಏನಾಗ್ತದೆ ಅಂದರೆ ಟ್ರೈನುಗಳ ಉದ್ದ, ಒಂದೇ ಟ್ರೈನ್ ಎಷ್ಟಿದೆ, ಎರಡನೇ ಟ್ರೈನ್ ಎಷ್ಟಿದೆ, ಅದನ್ನೆರಡೂ ಕೂಡಿಸಿದರೆ ನಮಗೇನು ಬರುತ್ತಪ್ಪ ಅಂದರೆ ರೈಲಿನ ಉದ್ದ ಬರುತ್ತೆ. ಪೂರ್ಣ ರೈಲಿನ ಉದ್ದ ಅಂದರೆ ರೈಲ್ ನಂಬರ್ 1 ಉದ್ದ, ರೈಲ್ ನಂಬರ್ 2 ಉದ್ದ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದರೆ ದೂರ ಎರಡೂ ಟ್ರೈನಿನ ಉದ್ದ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಕೇಳಿದ್ದಾರೆ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಿಮಗೆ ರಿಲೇಟಿವ್ ಸ್ಪೀಡ್ ಬಂತು, ರಿಲೇಟಿವ್ ಸ್ಪೀಡ್ ಬಂದಾಗ ನೀವು ಅದನ್ನು ಆ್ಯಡ್ ಮಾಡ್ತಿರೋ ಮೈನಸ್ ಮಾಡ್ತಿರೋ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ನಿಮಗಿರೋದು. ಸೊ ನೋಡ್ರಿ, ಒಂದೇ ದಿಕ್ಕಿನಲ್ಲಿ ಹೋಗ್ತಿದ್ರೆ ನಾವು ರಿಲೇಟಿವ್ ಸ್ಪೀಡ್ ಏನು ಮಾಡ್ತೀವಿ ಅಂದರೆ ಸ್ಪೀಡ್ ಟ್ರೈನಿಂದ ಸ್ಲೋ ಟ್ರೈನ ಮೈನಸ್ ಮಾಡ್ತೀವಿ. ಅದೇ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ರೆ ಎರಡು ಟ್ರೈನ್ಗಳ ಸ್ಪೀಡ್ನ ಆ್ಯಡ್ ಮಾಡ್ತೀವಿ. ಒಂದೇ ದಿಕ್ಕಿನಲ್ಲಿ ಹೋದ್ರೆ ಏನಂದರೆ ಹೆಚ್ಚಿಗೆ ಸ್ಪೀಡ್ ಇರುವಂಥ ಟ್ರೈನಿಂದ ಕಡಿಮೆ ಸ್ಪೀಡ್ ಇರೋ ಟ್ರೈನನ್ನು ಕಳೀತೀವಿ. ಅದೇ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಎರಡೂ ಟ್ರೈನ್ಗಳ ಸ್ಪೀಡ್ನ ಆ್ಯಡ್ ಮಾಡ್ತೀವಿ. ಹಾಗಾಗಿ ಇಲ್ಲೇನಾಗ್ತಿದೆಯಪ್ಪ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬರ್ತಿದೆ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದೆ. ಹಾಗಾದರೆ ಸ್ಪೀಡ್ಸ್ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ್ರೆ ಆ್ಯಡ್ ಮಾಡ್ಬೇಕು ಯಾವುದನ್ನು, 130 ಕಿಲೋಮೀಟ್ರ್ ಮತ್ತು 110 ಕಿಲೋಮೀಟ್ರ್. ಸೊ ನೋಡ್ರಿ, 130 + 110 ಕೂಡಿಸಿದ್ರೆ ಎಷ್ಟಾಯಿತು, 240 ಕಿಲೋಮೀಟ್ರ್ ಪರ್ ಅವರ್ ಆಯಿತು. ಬಟ್ ನಮಗಿಲ್ಲೇನಿದೆ, ಡಿಸ್ಟೆನ್ಸ್ ಮೀಟ್ರಲ್ಲಿದೆ. ಸೊ ನಾವು ಇದನ್ನೇನು ಮಾಡಬೇಕು, ಈಗ ಇದನ್ನು ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಅವಾಗ ಮಾತ್ರ ನಮಗೆ ಆನ್ಸರ್ಸ್ ಏನು ಬರುತ್ತೆ ಅಂದರೆ ಸೆಕೆಂಡ್ಸ್ ಒಳಗೆ ಬರುತ್ತೆ. ಸೊ ಕಿಲೋಮೀಟ್ರ್ ಪರ್ ಅವರ್ ಇದ್ದಿದ್ದು ಸೆಕೆಂಡ್ಸ್, ಮೀಟ್ರ್ ಪರ್ ಸೆಕೆಂಡ್ ಹೆಂಗೆ ಮಾಡ್ತಿರಪ್ಪ, ಇಂಟು 5/18 ಮಾಡ್ತೀರಾ. ಸೊ ನೋಡ್ರಿ, 6 × 3 = 6 / 4. ಸೊ ಇಲ್ಲೇನಾಯಿತು, 4 × 5 = 20, 20/3 ಮೀಟ್ರ್ ಪರ್ ಸೆಕೆಂಡ್ ಆಯಿತು. ಸೊ ನಮಗೆ ಸ್ಪೀಡ್ ಗೊತ್ತಾಯಿತು, ಡಿಸ್ಟೆನ್ಸು ಗೊತ್ತಾಯಿತು. ಡಿಸ್ಟೆನ್ಸ್ ಎಷ್ಟಿದೆ, 210 + 250. ಸೊ 210 + 250 ಸೇರಿಸಿದ್ರೆ ಎಷ್ಟಾಗುತ್ತೆ, 460 ಆಗುತ್ತೆ. ಸೊ ನೋಡ್ರಿ, ಡಿಸ್ಟೆನ್ಸ್ ಎಷ್ಟಿದೆ, 460, ಸ್ಪೀಡ್ ಏನಾಯಿತು, 20/3. ಸೊ ನೋಡ್ರಿ, ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಹಾಗಾಗಿ 460 × 3 / 20. ಸೊ ನೋಡ್ರಿ, ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆಯಿತು, 2 1 / 2 / 23. ಸೊ ಎಷ್ಟಾಯ್ತಪ್ಪ, 69 ಅಥವಾ 6.9 ಸೆಕೆಂಡ್ಸ್ ಆಗುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ ನೋಡ್ರಿ, 6.9 ಸೆಕೆಂಡ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಿಸ್ಟೇಕ್ ಆಗಿತ್ತು, 250 ಮೀಟರ್ ಆಗಬೇಕಿತ್ತು. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದರೆ 1 0 ಎಕ್ಸ್ಟ್ರಾ ಬರುತ್ತೆ, ಡಿವೈಡೆಡ್ ಬೈ 10 ಆಗುತ್ತೆ. ಹಾಗಾಗಿ 6.9 ಸೆಕೆಂಡ್ಸ್ ಆಗುತ್ತೆ. ನಾವೇನು ಮಿಸ್ಟೇಕ್ ಮಾಡಿದ್ವಿ ಅಂದರೆ 4 × 5 = 20 ಮಾಡಿದ್ವಿ, ಹಾಗಾಗಿ 20 ಆಗಿತ್ತು. ಬಟ್ ಇಲ್ಲಿ 45 ಮಾಡಬೇಕು, ಹಾಗೆಷ್ಟು ಬರುತ್ತೆ, 200 ಮೀಟರ್ ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 6.9 ಸೆಕೆಂಡ್ಸ್ ಆಗುತ್ತೆ. ಆನ್ಸರ್ ಏನಾಯ್ತಪ್ಪ, 6.9 ಸೆಕೆಂಡ್ಸ್ ಆಯಿತು.
ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 56 ಮತ್ತು 72ರಿಂದ ವಿಭಜಿಸಿದರೆ ಪ್ರತಿ ಪ್ರಕರಣದಲ್ಲಿ 39ನ್ನು ಶೇಷವಾಗಿ ಉಳಿಸುವ 4500ಕ್ಕಿಂತ ಕಡಿಮೆ ಎಷ್ಟು ಸಂಖ್ಯೆ ಇರುತ್ತವೆ? ಸೊ ನೋಡ್ರಿ, ಈ ಕ್ವಶನ್ ಏನಿದೆ ಅಂದರೆ, ನೀವು 56 ಮತ್ತು 72ನ ವಿಭಜಿಸಿದಾಗ ಅದು ಎಷ್ಟು ಶೇಷ ನೀಡಬೇಕಪ್ಪ? 39 ಶೇಷ ನೀಡಬೇಕು. ಅಂಥವು ಎಷ್ಟು ಸಂಖ್ಯೆ ಇದ್ದಾವೆ, ಎಷ್ಟಕ್ಕಿಂತ ಕಮ್ಮಿ ಅಂತ ಕೇಳಿದರೆ 4500ಕ್ಕಿಂತ ಕಮ್ಮಿ ಅಂತ. ಸೊ ಕ್ವಶನ್ ಏನಂದರೆ, ನೀವು 56 ಮತ್ತು 72ರ ಲಸಾ ತೆಗಿಬೇಕು. ಲಸಾ ತೆಗೆದು ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಲಸಾ ಬರುತ್ತಲ್ಲ ಅದು ಎಂಥ ಅಂಥ ಲಸಾಗಳು ಎಷ್ಟು ಬರ್ತವೆ ಅಂದರೆ, ಲಸಾ ಮಲ್ಟಿಪಲ್ ಗುಣಲಬ್ಧಗಳು ಗುಣ ಮಲ್ಟಿಪಲ್ಸ್ ಎಷ್ಟು ಬರ್ತವೆ 4500ಕ್ಕಿಂತ ಅಂತ ನೀವು ಲೆಕ್ಕ ಮಾಡಿ, ಆಮೇಲೆ ಅದಕ್ಕೆ 39 ಸೇರಿಸಿದರೆ ಅದು 4500ಕ್ಕಿಂತ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ, 56 ಮತ್ತು 72ರ ಲಸಾ ತೊಗೊಳ್ಳೋಣ. ಸೊ ನೋಡಿರಿ, 56 ಮತ್ತು 72ರ ಲಸಾ ತೊಗೊಳ್ಳೋಣ. ಇದೇನಾಗುತ್ತೆ, 7 × 56 8 × 72. ಸೊ ನೋಡಿರಿ, 8 ಕಾಮನ್ ಇದೆ, ಹಾಗಾಗಿ 8ನ ಕಾಮನ್ ಆಗಿ ಇಟ್ಕೊಂಡೆ. ನೆಕ್ಸ್ಟ್ 7 ಮತ್ತು 9 ಏನಿದ್ದಾವೆ ಅಂದರೆ, ಇವು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ, ಹಾಗಾಗಿ ಅದನ್ನು ಹಾಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನೋಡಿರಿ, 8 × 56 56 × 9. ಸೊ 56 × 9 ಹೆಂಗೆ ಮಾಡ್ತೀರಪ್ಪ? 56 × 10 ಎಷ್ಟಾಗುತ್ತೆ? 560 − 56. ಸೊ ನೋಡಿರಿ, 560ರಲ್ಲಿ ನಿಮಗೆ 56 ಕಳೆದ್ರೆ ಎಷ್ಟು ಉಳಿಯುತ್ತೆ? 504 ಉಳಿಯುತ್ತೆ. ಸೊ 560ರಲ್ಲಿ ನಿಮಗೆ 56 ಕಳೆದ್ರೆ 504 ಉಳಿಯುತ್ತೆ. ಹಾಗಾಗಿ ಲಸಾ ಎಷ್ಟಾಯ್ತಪ್ಪ? 504 ಆಯಿತು. ಸೊ ಈಗ ಲಸಾದ ಮಲ್ಟಿಪಲ್ಸ್ ಅಂದರೆ 504 ಒಂದು ಇಂಥವು ಇವಕ್ಕೆ 8 ಮಾಡ್ತಾ ಹೋದರೆ ಎಷ್ಟು ಸಂಖ್ಯೆಗಳು 4500ಕ್ಕಿಂತ ಕಮ್ಮಿ ಬರ್ತವೆ? ಈ ಸಂಖ್ಯೆಗೆ ಮತ್ತೆ ನೀವು 39 ಆ್ಯಡ್ ಮಾಡಬೇಕು. ಅವು ಏನಂದರೆ 4500ಕ್ಕಿಂತ ಕಮ್ಮಿ ಇರಬೇಕು. ಈಗ ನೋಡಿರಿ, 504 ಇದೆ, 504 × 2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1008 ಬರುತ್ತೆ. ಅದೇ ಥರನಾಗಿ 504 × 9 ಮಾಡಿರಿ, ಯಾಕಂದರೆ 4500 ಇರೋದ್ರಿಂದ 500 × 9 ಮಾಡಿದ್ರೆ ಎಷ್ಟು ಬರುತ್ತೆ? 4500 ಬರುತ್ತೆ. ಹಾಗಾಗಿ 504 × 9 ಮಾಡಿದರೆ ಎಷ್ಟಾಗುತ್ತೆ? 9×4 = 36, 9×5 = 45. 4536 ಆಯಿತು. ಹಾಗಾಗಿ 9ನೇ ಸಂಖ್ಯೆ ಆಗಲ್ಲ, ಬಟ್ 8ನೇ ಸಂಖ್ಯೆ ಆಗುತ್ತೆ. ಎಕ್ಸಾಂಪಲ್ ನೋಡಿರಿ, 504 × 8 ಮಾಡಿದ್ರೆ 8×4 = 32, 8×5 = 40. 4032 ಆಯಿತು. ಇದಕ್ಕೆ ನೀವು 9 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತಪ್ಪ? 4032ಕ್ಕೆ 39 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 9×2 = 11, ಕೈಲ ಬಂತು 1 × 3 = 6 + 1 = 7, 4071 ಆಯಿತು. ಸೊ ನೋಡಿರಿ, 4071 ಏನಿದೆ, 4500ಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ಈ 56 ಮತ್ತು 72ರ ಲಸಾ × 8 ಅಂದರೆ 8 ಸಂಖ್ಯೆಗಳವರೆಗೆ ನೀವು ಏನಂದರೆ ಸಂಖ್ಯೆ ಇರ್ತವೆ. ಎಷ್ಟು ಸಂಖ್ಯೆಗಳಿರ್ತಾವಪ್ಪ? 4500ಕ್ಕಿಂತ ಕಮ್ಮಿ ಇರುವಂಥ ಎಷ್ಟು ಸಂಖ್ಯೆ ಇರ್ತವೆ? 56 ಮತ್ತು 72ರಿಂದ ವಿವರಿಸಿದರೆ ಪ್ರತಿ ಪ್ರಕರಣದಲ್ಲಿ 39ನ್ನು ನೀಡುವ 4500ಕ್ಕಿಂತ ಕಡಿಮೆ ಇರುವ ಎಷ್ಟು ಸಂಖ್ಯೆಗಳಿದ್ದಾವೆ? 8 ಸಂಖ್ಯೆಗಳಿವೆ. 9 ಸಂಖ್ಯೆ ಆಗಲ್ಲ, ಯಾಕಂದರೆ ಅದು 4536 ಆಗುತ್ತೆ. ಮತ್ತು ನೀವು 39 ಕೂಡಿಸಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ, ಇಲ್ಲಿ 8 ಸಂಖ್ಯೆಗಳು ಆಪ್ಷನ್ ನಂಬರ್ 1 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಒಂದು ಅಂಗಡಿಯಲ್ಲಿ ಪ್ರತಿ 18 ಸೆಕೆಂಡ್ಗಳಿಗೊಮ್ಮೆ ಗಂಟೆ ಬಾರಿಸುತ್ತದೆ, ಮತ್ತು 60 ಸೆಕೆಂಡ್ಗಳಿಗೊಮ್ಮೆ ಇನ್ನೊಂದು ಗಂಟೆ ಬಾರಿಸುತ್ತದೆ. ಸಾಯಂಕಾಲ 4 ಗಂಟೆಗೆ ಎರಡೂ ಏಕಕಾಲದಲ್ಲಿ ಬಾರಿಸುತ್ತವೆ, ಯಾವ ಸಮಯದಲ್ಲಿ ಗಂಟೆಗಳು ಮತ್ತೆ ಏಕಕಾಲದಲ್ಲಿ ಬಾರಿಸುತ್ತವೆ? ಸೊ ನೋಡಿರಿ, ಒಂದು ಸಮಯ ಏನಂದರೆ, ಒಂದು ಅಂಗಡೀಲಿ ಏನಾಗುತ್ತಪ್ಪ ಅಂದರೆ, ಪ್ರತಿ 18 ಸೆಕೆಂಡಿಗೆ ಒಂದು ಗಂಟೆ ಬಾರಿಸಿದರೆ ಮತ್ತೆ ಪ್ರತಿ 60 ಸೆಕೆಂಡಿಗೆ ಇನ್ನೊಂದು ಗಂಟೆ ಬಾರಿಸುತ್ತೆ. ಸೊ ಅವು 4 ಗಂಟೆಗೆ ಏಕಕಾಲದಲ್ಲಿ ಒಂದು ಸಾರಿ ಬಾರಿಸಿದರೆ ಮತ್ತು ನೆಕ್ಸ್ಟ್ 4 ಗಂಟೆ ಆದಮೇಲೆ ಇನ್ನೊಮ್ಮೆ ಯಾವಾಗ ಬಾರಿಸುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಫಸ್ಟ್ ಗಡಿಯಾರ ಏನಿದೆಯಲ್ಲಪ್ಪ, ಪ್ರತಿ ಎಷ್ಟು ಸೆಕೆಂಡಿಗೆ ಬಾರಿಸುತ್ತೆ? 60 ಸೆಕೆಂಡಿಗೆ. ಸೆಕೆಂಡ್ ಗಡಿಯಾರ, ಗಡಿಯಾರ 1, ಗಡಿಯಾರ 2. ಸೆಕೆಂಡ್ ಗಡಿಯಾರ ಎಷ್ಟು ಸೆಕೆಂಡ್ಸಿಗೆ ಬಾರಿಸುತ್ತೆ? ಫಸ್ಟ್ ಗಡಿಯಾರ 18 ಸೆಕೆಂಡ್ಸಿಗೆ ಬಾರಿಸುತ್ತೆ, ಸೆಕೆಂಡ್ ಗಡಿಯಾರ 60 ಸೆಕೆಂಡಿಗೆ ಬಾರಿಸುತ್ತೆ. ಸೊ ನೋಡಿರಿ, ಈಗ ಇದು 18 ಸೆಕೆಂಡಿಗೆ ಬಾರಿಸು, ಇದು 60 ಸೆಕೆಂಡಿಗೆ ಬಾರಿಸು. ಸೊ ಎರಡು ಒಟ್ಟಿಗೆ ಯಾವಾಗ ಬರ್ಸುತ್ತೆ? 18 ಮತ್ತು 60ರ ಲಸಾ ತೊಗೊಂಡಾಗ ಮಾತ್ರ ಅವು ಎರಡು ಒಟ್ಟಿಗೆ ಬರೆಸ್ತವೆ. ಸೊ ನೋಡಿರಿ, 18 ಮತ್ತು 60ರ ಲಸಾ ತೆಗೀರಿ. ಸೊ ನಾನು ಯಾವ ಥರ ತೆಗಿತೀನಿ ಅಂದರೆ, 6 × 3 = 18, 6 = 10. ಸೊ ಇದರಲ್ಲಿ ಏನು ಕಾಮನ್ ಉಳಿತಪ್ಪ? 6 ಕಾಮನ್ ಉಳಿತು. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ 3 ಇದೆ, ಇಲ್ಲಿ 10 ಇದೆ. 3 ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಯಾವುದೇ ಡಿವಿಷನ್ ಇರಲ್ಲ. ಹಾಗಾಗಿ 10 ಕೂಡ ಏನಂದರೆ, 2 × 10 = 2 ಮತ್ತು 10 × 3 ಯಾವುದೇ ಕಾಮನ್ ಬರಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಮಲ್ಟಿಪ್ಲೈ ಮಾಡ್ತೀನಿ, 3 × 10. ಸೊ ನೋಡಿರಿ, ಲಸಾ ಎಷ್ಟಾಗುತ್ತಂದರೆ, 13 = 30.
ಮೂವತ್ತಾರಲ್ಲೇ ಎಷ್ಟಪ್ಪ 180. ಸೊ ಎಷ್ಟು ಸೆಕೆಂಡ್ಸ್ ಆಯಿತು? 180 ಸೆಕೆಂಡ್ಸು. ಸೊ ಮತ್ತೆ 180 ಸೆಕೆಂಡ್ಸ್ಗೆ ಅವೇನಂದರೆ ಒಟ್ಟಿಗೆ ಗಂಟೆ ಹೊಡಿತವೆ. ಸೊ ನೋಡಿರಿ, ಒಂದು ನಿಮಿಷಕ್ಕೆ 60 ಸೆಕೆಂಡ್ಸ್ ಆದರೆ 180 ಸೆಕೆಂಡ್ಸ್ಗೆ ಎಷ್ಟು ನಿಮಿಷ ಆಗುತ್ತಪ್ಪ? 3 ನಿಮಿಷ ಆಗುತ್ತೆ. ಹಾಗಾದ್ರೆ ಈಗ 4 ಗಂಟೆಗೆ ಅವು ಏಕಕಾಲಕ್ಕೆ ಗಂಟೆ ಬರ್ಸಿದ್ರೆ ಮತ್ತೆ ಎಷ್ಟು ಗಂಟೆಗೆ ಬರ್ಸುತ್ತಪ್ಪ? 4 ಗಂಟೆ 3 ನಿಮಿಷಕ್ಕೆ ಬರ್ಸುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 1 ಆಗುತ್ತೆ. ಸೊ ನೋಡಿರಿ, ಈ ಒಂದು ಕ್ವಶನ್ ಪೇಪರಲ್ಲಿ ಭಾಳ ಏನು ಮಾಡಿದ್ದಾರೆ ಕ್ವಶನ್ಸ್ನ ಅಂದರೆ ಲಸ ಮತ್ತು ಮಸ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಹಾಗಾಗಿ ನಾವುದೇ ಟಾಪಿಕ್ನೂ ನೆಗ್ಲೆಕ್ಟ್ ಮಾಡಬೇಡ್ರಿ. ನಿಮಗೆ ಪ್ರತಿಯೊಂದು ಟಾಪಿಕ್ಕು ಇಂಪಾರ್ಟೆಂಟು, ಬಟ್ ಯಾವ ಟಾಪಿಕ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಬರಲ್ಲ. ನೋಡಿರಿ, ಒಂದೇ ಪೇಪರಲ್ಲಿ ನಾನು ಒಂದೇ ಸೆಷನಲ್ಲಿ ನಿಮಗೆ ಕನಿಷ್ಠ 3-4 ಕ್ವಶನ್ಸ್ನ ಲಸ ಮತ್ತು ಮಸ ಮೇಲೆ ಸಾಲ್ವ್ ಮಾಡಿದೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು, ಫಾರ್ಗೆಟ್ ಮಾಡಬೇಡ್ರಿ. ಸೊ ಆನ್ಸರ್ ಏನಾಗುತ್ತಂದರೆ 4 ಗಂಟೆ 3 ನಿಮಿಷ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, 57 ಕಿಲೋಮೀಟರ್ ಪ್ರತಿ ಗಂಟೆಗೆ ಪ್ರಯಾಣಿಸುತ್ತಾ ಮಾನವ 3 ನಿಮಿಷ ಮುಂಚಿತವಾಗಿ ಸ್ಥಳವನ್ನು ತಲುಪುತ್ತಾನೆ. 51 ಕಿಲೋಮೀಟರ್ ಪ್ರತಿ ಗಂಟೆಗೆ ಪ್ರಯಾಣಿಸಿದರೆ ಅವರು 1 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಮಾನವ ಪ್ರಯಾಣ ಮಾಡಬೇಕಿರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಮಾನವ ಅವರು ಏನು ಮಾಡ್ತಾರಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ. ಸೊ ಅವರೇನಾದರೂ 57 ಕಿಲೋಮೀಟರ್ ಪರ್ ಅವರ್ ಹೋದರೆ ಏನು ಮಾಡ್ತಾರಪ್ಪ ಅಂದರೆ 3 ನಿಮಿಷ ಮುಂಚಿತವಾಗಿ ಬರ್ತಾರೆ. ಅಂದರೆ 3 ನಿಮಿಷ ಬೇಗ ಬರ್ತಾರೆ, ಮೈನಸ್ ಅಂದರೆ 3 ನಿಮಿಷ ಬೇಗವಾಗಿ ಬರ್ತಾರೆ. ಅದೇ 51 ಕಿಲೋಮೀಟರ್ ಪರ್ ಅವರ್ ಹೋದರೆ ಅವ್ರು ಏನು ಮಾಡ್ತಾರಂದರೆ 1 ನಿಮಿಷ ಲೇಟಾಗಿ ಬರ್ತಾರೆ. 1 ನಿಮಿಷ ಏನು ಮಾಡ್ತಾರಪ್ಪ, ಆ ಸ್ಥಳಕ್ಕೆ ಲೇಟಾಗಿ ಬರ್ತಾರೆ. ಹಾಗಾದರೆ ಈ ಸ್ಥಳದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಾ ಈ ಸ್ಥಳದ ದೂರವನ್ನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಏನಾಗುತ್ತಂದರೆ ಎಕ್ಸ್ ಡಿವೈಡೆಡ್ ಬೈ 51 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 57. ಸೊ ನೋಡಿರಿ, ಎಕ್ಸ್ ಡಿವೈಡೆಡ್ ಬೈ 51 ಅಂದರೆ ಇಲ್ಲಿ ಏನು ಮಾಡಿದ್ದ, 1 ನಿಮಿಷ ಲೇಟಾಗಿ ಬಂದಿದ್ದ, ಮೈನಸ್ ಎಕ್ಸ್ ಡಿವೈಡೆಡ್ ಬೈ 57 ಇಲ್ಲಿ ಏನು ಮಾಡಿದ್ದ, 3 ನಿಮಿಷ ಮುಂಚೆ ಬಂದಿದ್ದ. ಹಾಗಾದರೆ ಟೋಟಲ್ ಸಮಯ ಎಷ್ಟಾಗತ್ತಪ್ಪ? ಇವನು 1 ನಿಮಿಷ ಲೇಟಾಗಿ ಬಂದ, ಇವನು 3 ನಿಮಿಷ ಜಲ್ದಿ ಬಂದ. ಟೋಟಲ್ ಎಷ್ಟು ನಿಮಿಷ ಆಯಿತು? 4 ನಿಮಿಷ ಆಯಿತು. ಈಸ್ ಈಕ್ವಲ್ ಟು 4/60. ಸೊ ಇವಾಗ ನೋಡಿರಿ, ಎಲ್ ಸಿ ಎಮ್ ತಗೋರಿ. ಇವೇನಿದೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳಿದೆ, ಹಾಗಾಗಿ ಎಲ್ ಸಿ ಎಮ್ ಏನಾಗುತ್ತಂದರೆ ಅವುಗಳ ಪ್ರಾಡಕ್ಟ್ ಆಗುತ್ತೆ. ಸೊ ಎಲ್ ಸಿ ಎಮ್ ಏನಾಯ್ತಪ್ಪ ಅಂದರೆ 51 × 57. ಸೊ ಇಲ್ಲಿ ಮೇಲ್ಗಡೆ ಏನು ಬರುತ್ತಂದರೆ 57x - 51x ಈಸ್ ಈಕ್ವಲ್ ಟು 4/60 ಆಯಿತು. ಸೊ ನೋಡಿರಿ, 57ರಲ್ಲಿ 51 ಕಳೆದ್ರೆ ನಿಮಗೆ 6x ಉಳಿಯುತ್ತೆ. 6x ಈಸ್ ಈಕ್ವಲ್ ಟು 51 × 57 / 4/60. ಸೊ ಇವಾಗ ಎಕ್ಸ್ನ ಬೆಲೆ ಏನಾಗುತ್ತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ 4/60 × 51 × 57/60 ಆಗುತ್ತೆ. ಸೊ ನಾವು ಸಂಪೂರ್ಣವಾಗಿ ಇದನ್ನು ಕಳೆದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 32.3 ಕಿಲೋಮೀಟ್ರ್ ಬರುತ್ತೆ. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ಈ ಥರ ಕ್ವಶನ್ಸ್ ಬಂದಾಗ ಈ ಥರ ಕ್ವಶನ್ಸ್ನ ಏನು ಮಾಡಿರಿ, ಕ್ಲಿಕ್ ರಿವ್ಯೂ ಅಂತ ಇರುತ್ತೆ ಆಪ್ಷನ್ ನಿಮಗೆ, ಆ ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ರಿವ್ಯೂ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಟ್ಟಿರೋದ್ರಿಂದ ಒಂದ್ಸರಿ ನೀವು ಎಕ್ಸಾಮಿನೇಷನ್ ಮುಗಿಸಿದ ಮೇಲೆ ಈ ಥರ ಕ್ವಶನ್ಸ್ನ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ಇನಿಷಿಯಲಿ ನೀವು ಈ ಕ್ವಶನ್ಸ್ನ ಹ್ಯಾಂಡಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 2-3 ನಿಮಿಷ ಅಥವಾ 4 ನಿಮಿಷ ಕನ್ಸ್ಯೂಮ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಬೇರೆ ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕೆ ಸರಿಯಾದಂಥ ಸಮಯ ಇರಲ್ಲ. ಅದೇ ನೀವು ರಿವ್ಯೂ ಆಪ್ಷನ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಯಾವ ಕ್ವಶನ್ ರಿವ್ಯೂ ಮಾಡಿದ್ದೀರಾ ಅಂತ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಅವಾಗ ನೀವು ಏನು ಮಾಡ್ಬೋದು ಅಂದರೆ ಸಮಯ ಇದ್ದಾಗ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಯಾಕಂದರೆ ಇದೊಂಚೂರು ಲೆಂದಿ ಕ್ವಶನ್ಸ್ ಇದೆ, ಇದಕ್ಕೆ ನೀವು ಮೆಥಡ್ ಅಪ್ಲೈ ಮಾಡಲೇಬೇಕು. ಹಾಗಾಗಿ ಆನ್ಸರ್ ಏನಾಗುತ್ತಂದ್ರೆ ಇಲ್ಲಿ 32.3 ಕಿಲೋಮೀಟರ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎಕ್ಸ್ ಅವರು ವೈ ಅವರ ಸಹೋದರಿ, ಝಡ್ ಅವರು ವೈ ಅವರ ತಾಯಿ, ಡಬ್ಲ್ಯೂ ಅವರು ಝಡ್ ಅವರ ತಂದೆ, ವಿ ಅವರು ಝಡ್ ಅವರ ಪತ್ನಿ, ಡಬ್ಲ್ಯೂ ಅವರ ಸಹೋದರನು ಎಕ್ಸ್ ಅವರ - ಅಂತ ಕೇಳಿದ್ದಾರೆ. ಸೊ ಇದು ನೋಡಿರಿ, ಎಕ್ಸ್ ಅವರ ಸಹೋದರ - ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಎಕ್ಸ್ ಅವರು ವೈ ಅವರ ಸಹೋದರಿ ಫಸ್ಟ್ ನೋಡಿರಿ. ಎಕ್ಸ್ ಏನಿದಾರಪ್ಪ ಅಂದರೆ ಇದು ಅಲ್ಲ, ಎಕ್ಸ್ ಅವರು ವೈ ಅವರ ಸಹೋದರಿ. ಈ ಎಕ್ಸ್ ಏನಿದಾರಲ್ಲ, ವೈ ಅವರ ಸಹೋದರಿ. ಸೊ ಇವರು ಫೀಮೇಲ್ ಆಯಿತು, ಬಟ್ ಇವ್ರದ್ದು ಮೇಲ್ ನಮಗೆ ಗೊತ್ತಿಲ್ಲ. ಸೊ ವೈ ಅವರ ಜನರ ಗೊತ್ತಿಲ್ಲ, ಎಕ್ಸ್ ಅವ್ರದ್ದು ಗೊತ್ತಿದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಝಡ್ ಅವರು ವೈ ಅವರ ತಾಯಿ. ಝಡ್ ಏನಿದಾರಲ್ಲ, ವೈ ಅವರ ತಾಯಿ. ಹಾಗಾಗಿ ಝಡ್ದು ಜಂಡರ್ ಗೊತ್ತಾಯಿತು, ವೈದ್ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಡಬ್ಲ್ಯೂ ಅವರು ಝಡ್ ಅವರ ತಂದೆ. ಸೊ ನೋಡಿರಿ, ರೀಡ್ ಓವರ್ ಮಾಡ್ತೀನಿ. ವೈ ಎಕ್ಸ್ ಝಡ್
ನೆಕ್ಸ್ಟ್ ಏನು ಹೇಳಿದ್ದಾರೆ, ಡಬ್ಲ್ಯೂ ಅವರು ಝಡ್ ರವರ ತಂದೆ. ಸೊ ಡಬ್ಲ್ಯೂ ಅವರು ಏನಿದ್ದಾರಲ್ಲ, ಝಡ್ ರವರ ತಂದೆ, ಇಲ್ಲಿ ಡಬ್ಲ್ಯೂ ಬರುತ್ತೆ. ನೆಕ್ಸ್ಟ್ ಏನು ಹೇಳಿದರೆ, ವಿ ಅವರು ಝಡ್ ಅವರ ಪತ್ನಿ. ವಿ ಅವರು ಏನಿದ್ದಾರಲ್ಲ, ಝಡ್ನು ಝಡ್ಡು ಅವರ ಝಡ್ ಅವರ ಪತಿ. ಸೊ ಇಲ್ಲಿ ವಿ ಬರ್ತಾರೆ. ನೆಕ್ಸ್ಟ್ ಏನಾಯಿತು, ಡಬ್ಲ್ಯೂ ಅವರ ಸಹೋದರನು ಎಕ್ಸ್ಗೆ ಏನಾಗ್ತಾನೆ, ಡಬ್ಲ್ಯೂ ಅವರ ಸಹೋದರ ಅಂದರೆ ಇಲ್ಲಿ ಡಬ್ಲ್ಯೂ ಅವರ ಸಹೋದರ ಎಕ್ಸ್ಗೆ ಏನಾಗ್ತಾನೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಡಬ್ಲ್ಯೂ ಅವರ ಸಹೋದರ ಎಕ್ಸ್ಗೆ ಏನಾಗ್ತಾರಪ್ಪ, ಇಲ್ಲಿ ನೋಡಿರಿ, ಎಕ್ಸ್ ಅವರ ಮಗಳು ಯಾರು, ಝಡ್, ಝಡ್ ಅವರ ಮಕ್ಕಳು ಯಾರು, ವೈ ಮತ್ತು ಎಕ್ಸ್. ಸೊ ಹಾಗಾದರೆ ಡಬ್ಲ್ಯೂ ಅವರ ಸಹೋದರ ಅಂದರೆ ಅಜ್ಜನ ತಮ್ಮ ಸಹೋದರ, ಅವರು ಝಡ್ಡಿಗೆ ಏನಾಗ್ತಾರೆ, ಅಜ್ಜನ ಸಹೋದರ ಆಗ್ತಾರೆ. ಸೊ ಅದು ಅಣ್ಣ ಆದರೂ ಇರ್ಬೋದು, ತಮ್ಮ ಆದರೂ ಇರ್ಬೋದು. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 4 ಆಗ್ತದೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನ್ನು, ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.